फ्रेंड्स इवत्तिन वीडियोदल्ली नानु निमगे तिळिसिरुव माहिति यावुदप्प अंतंद्रे नीवेनादरू जोमोटो मत्ते ऊबर स्विगी मत्ते एन डोमिनोस पिज़्ज़ा अमेज़न ई ओंदु संस्थेगळल्लि नीवेनादरू डेलिवरी बॉय आगि केलस माड्ता इद्रे निमगे बैक तगोळोके 25000 रूपाय सहायधन सिगुत्ते ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಇದೀನಿ ಹೌದು ಫ್ರೆಂಡ್ಸ್ ನಿಮಗೆ ಗೊತ್ತಿರಬಹುದು ಡೆಲಿವರಿ ಬಾಯ್ ಆಗಿ ಬಹಳಷ್ಟು ಮಂದಿ ಹುಡುಗರು ಏನಿದ್ದಾರೆ ಅಥವಾ ಹುಡುಗಿಯರು ಏನಿದ್ದಾರೆ ಕೆಲಸವನ್ನ ಮಾಡ್ತಿರ್ತಾರೆ ಈ ಒಂದು ನಿಮಗೆ ನೋಡ್ತಿರಬಹುದು ಮನೆ ಮನೆಗೆ ಹೋಗಿ ನೀವು ಒಂದು ಫುಡ್ ಅನ್ನ ಡೆಲಿವರಿ ಮಾಡ್ತಿರ್ತಾರೆ ಅಥವಾ ಅಮೆಜಾನ್ ಸಂಸ್ಥೆಗಳಿಂದ ಒಂದು ಏನು ಉತ್ಪನ್ನಗಳನ್ನ ಮನೆ ಬಾಗಿಲಿಗೆ ತಲುಪಿಸುತ್ತಾರೆ ಅಂದ್ರೆ ಜೊಮೊಟೊ ಆಗಿರಬಹುದು ಅಮೆಜಾನ್ ಆಗಿರಬಹುದು ಸ್ವಿಗ್ಗಿ ಆಗಿರಬಹುದು ಮತ್ತೆ ಡೊಮಿನೋಸ್ ಪಿಜ್ಜಾ ಆಗಿರಬಹುದು ಮತ್ತೆ ಜೊಮೊಟೊ ಕಂಪನಿ ಆಗಿರಬಹುದು ಈ ತರ ಒಂದು ಈ ವಾಣಿಜ್ಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತ ಡೆಲಿವರಿ ಬಾಯ್ ಹುಡುಗ ಮತ್ತೆ ಹುಡುಗಿಯರಿಗೆ ಒಂದು ಬೈಕ್ ಅನ್ನು ತಗೊಳ್ಳೋಕೆ ಒಂದು ಸರ್ಕಾರದ ಕಡೆಯಿಂದ 25000 ರೂಪಾಯಿ ಸಹಾಯಧನ ಸಿಗುತ್ತೆ ಅಂದ್ರೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಿದೀನಿ ಯಾರ್ಯಾರು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ರೆ ಅವರು ಬೈಕ್ ಅನ್ನು ತಗೊಳ್ಳೋಕೆ ಒಂದು 25000 ರೂಪಾಯಿ ಸಹಾಯಧನ ನೀವು ಪಡೆಯಬಹುದು ಅದರ ಜೊತೆಗೆ ಬೈಕ್ ಲೋನ್ ಕೂಡ ಅಂದ್ರೆ ಉಳಿದಂತ ಹಣಕ್ಕೆ ನಿಮಗೆ ಬ್ಯಾಂಕ್ ಕಡೆಯಿಂದ ಸಾಲ ಸೌಲಭ್ಯ ಸಿಗುತ್ತೆ ಹಾಗಾದ್ರೆ ಈ ಒಂದು ಏನು 25000 ರೂಪಾಯಿ ಸಹಾಯಧನ ಪಡೆಯೋಕೆ ಬೈಕ್ ಅನ್ನು ತಗೊಳ್ಳೋಕೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಅನ್ನೋದನ್ನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದೀನಿ ಫ್ರೆಂಡ್ಸ್ ಮೊದಲಿಗೆ ನಿಮ್ಮ ಲ್ಯಾಪ್‌ಟಾಪ್ ಅಥವಾ ಡೆಸ್ಕ್‌ಟಾಪ್ ನಲ್ಲಿ ಯಾವುದಾದರೂ ವೆಬ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ನೋಡ್ತಿರಬಹುದು dbcdc.karnataka.government.in ಅಂತ ಹಾಕಿ ಈ ಒಂದು ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಒಂದು ಆಫೀಷಿಯಲ್ ವೆಬ್‌ಸೈಟ್ ನ ನೀವು ಓಪನ್ ಮಾಡ್ಕೊಳ್ಳಬೇಕಾಗುತ್ತೆ ಇಲ್ಲಂದ್ರೆ ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಬಹುದು ಈ ಒಂದು ಆಫೀಷಿಯಲ್ ವೆಬ್‌ಸೈಟ್ ಓಪನ್ ಆದ್ಮೇಲೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿರಬಹುದು ಆನ್ಲೈನ್ ಸೇವೆಗಳು ಅಂತ ಒಂದು ಆಪ್ಷನ್ ಕಾಣುತ್ತೆ ಇದರಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಯಾವ ರೀತಿ ಬೈಕ್ ಲೋನ್ ಗೆ ನೀವು ಅಪ್ಲೈ ಮಾಡಬೇಕು ಯಾವ ರೀತಿ 25000 ರೂಪಾಯಿ ಸಹಾಯಧನ ಪಡೆಯೋದು ಅನ್ನೋದನ್ನ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತಾ ಇದೀನಿ ಇಲ್ಲಿ ನೋಡ್ತಿರಬಹುದು ಈ ವಾಣಿಜ್ಯ ಸಂಸ್ಥೆಗಳ ಉತ್ಪನ್ನಗಳ ಮನೆ ಬಾಗಿಲಿಗೆ ತಲುಪಿಸುವ ಹಿಂದುಳಿದ ವರ್ಗಗಳ ಯುವಕರ ಬೈಕ್ ಕೊಂಡುಕೊಳ್ಳಲು ಸಹಾಯಧನ ಮಂಜೂರಾತಿಗೆ ಅರ್ಜಿ ಅಂತ ಇದೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡ್ತಿರಬಹುದು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಡೆಯಿಂದ ಆನ್ಲೈನ್ ನಲ್ಲಿ ಅರ್ಜಿ ಫಾರಂ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಯಾವ ರೀತಿ ಅರ್ಜಿ ಆನ್ಲೈನ್ ನಲ್ಲಿ ಸಲ್ಲಿಸಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಇಲ್ಲಿ ನೋಡ್ತಿರಬಹುದು ಮೊದಲಿಗೆ ಅರ್ಜಿದಾರನ ಸಾಮಾನ್ಯ ಮಾಹಿತಿ ಅಂದ್ರೆ ಅರ್ಜಿದಾರನ ಯಾರು ಅರ್ಜಿ ಸಲ್ಲಿಸುತ್ತಾರೆ ಅವರ ಒಂದು ಹೆಸರನ್ನ ನೀವು ಹಾಕಬೇಕಾಗುತ್ತೆ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿಯಾಗಿ ಹೆಸರನ್ನ ಹಾಕಿ ಮತ್ತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನ ಹಾಕಬೇಕಾಗುತ್ತೆ ನೀವು ಮೇಲ್ ಫಿಮೇಲ್ ಅನ್ನೋದನ್ನ ಇಲ್ಲಿ ಲಿಸ್ಟ್ ನಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಯಾವ ಊರಿನಲ್ಲಿ ನಿಮ್ಮ ಒಂದು ಜನನ ಅಥವಾ ಹುಟ್ಟಿದ ಸ್ಥಳ ಯಾವುದು ಅನ್ನೋದನ್ನ ನೀವು ಹಾಕಬೇಕಾಗುತ್ತೆ ಮತ್ತೆ ನಿಮ್ಮ ತಂದೆ ತಾಯಿ ಹೆಸರನ್ನ ನೀವು ಹಾಕಿ ಮತ್ತೆ ಇಲ್ಲಿ ಪ್ರಸ್ತುತ ವಿಳಾಸ ಅಂದ್ರೆ ಅಟ್ ಪ್ರೆಸೆಂಟ್ ಅಡ್ರೆಸ್ ಗಳುತ್ತೆ ನಿಮಗೆ ನೋಡ್ತಿರಬಹುದು ನಗರ ಪ್ರದೇಶದಿಂದ ನೀವು ಅರ್ಜಿ ಸಲ್ಲಿಸ್ತಾ ಇದೀರಾ ಅಥವಾ ಗ್ರಾಮೀಣ ಪ್ರದೇಶದಿಂದ ಅರ್ಜಿ ಸಲ್ಲಿಸ್ತಾ ಇದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಬೇಕು ಮತ್ತೆ ನಿಮ್ಮ ಜಿಲ್ಲೆಯನ್ನ ಈ ಲಿಸ್ಟ್ ನಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ತಾಲೂಕು ಕೂಡ ಲಿಸ್ಟ್ ನಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ನಿಮ್ಮ ಮನೆ ನಂಬರ್ ಮತ್ತೆ ನಿಮ್ಮ ಏರಿಯಾ ಯಾವುದು ಮತ್ತೆ ನಿಮ್ಮ ಏರಿಯಾ ಯಾವ ಒಂದು ರೋಡ್ ನಲ್ಲಿ ಬರುತ್ತೆ ನಿಮ್ಮ ಏರಿಯಾದ ಒಂದು ಊರಿನ ಪಿನ್ ಕೋಡ್ ನ ಹಾಕಬೇಕಾಗುತ್ತೆ ಮತ್ತೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಬರುತ್ತೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ನಂತರ ಅದರ್ ಡೀಟೇಲ್ಸ್ ಅಂತ ಇಲ್ಲಿ ನೋಡ್ತಿರಬಹುದು ಅದರ್ ಡೀಟೇಲ್ಸ್ ಕೇಳುತ್ತೆ ಅದರ್ ಡೀಟೇಲ್ಸ್ ನಲ್ಲಿ ಬಂದ್ರೆ ನಿಮಗೆ ನೀವು ಏನು ಎಜುಕೇಶನ್ ಮಾಡಿದ್ರಾ ಅನ್ನೋದನ್ನ ಹಾಕಬೇಕಾಗುತ್ತೆ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ನೀವು ಹಾಕಿ ಮತ್ತೆ ಇಲ್ಲಿ ನೋಡ್ತಿರಬಹುದು ಅರ್ಜಿದಾರನ ಒಂದು ಮೊಬೈಲ್ ನಂಬರ್ ಇಮೇಲ್ ಐಡಿ ಕೇಳುತ್ತೆ ಇದು ರನ್ನಿಂಗ್ ಇರುವಂತ ಒಂದು ಆಧಾರ್ ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ನ ನೀವು ಹಾಕಬೇಕಾಗುತ್ತೆ ಆಲ್ಟರ್ನೇಟ್ ನಂಬರ್ ನ ಹಾಕಂಗಿದ್ರೆ ಹಾಕಬಹುದು ಇಲ್ಲಂದ್ರೆ ಬಿಡಬಹುದು ಇಲ್ಲಿ ಕಂಪಲ್ಸರಿ ಸ್ಟಾರ್ ಮಾರ್ಕ್ ಇರುವಂತ ಕೆಂಪು ಕಲರ್ ಸ್ಟಾರ್ ಮಾರ್ಕ್ ಇರುವಂತ ಕಾಲಮ್ ಗಳನ್ನು ಫುಲ್ಫಿಲ್ ಮಾಡಿದ್ರೆ ಸಾಕು ನೀವು ನಂತರ ಇಲ್ಲಿ ನೋಡ್ತಿರಬಹುದು ಪೋಷಕರ ವಿವರಗಳನ್ನು ಕೇಳುತ್ತೆ ಇಲ್ಲಿ ನೋಡ್ತಿರಬಹುದು ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ ಅನ್ನೋದನ್ನ ಹಾಕಬೇಕಾಗುತ್ತೆ ನಂತರ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳುತ್ತೆ ಅಂದ್ರೆ ಈ ಒಂದು ಏನು ಈ ಯೋಜನೆಗೆ ಯಾರೆಲ್ಲ ಯಾವ್ಯಾವ ವರ್ಗದವರು ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನ ಇಲ್ಲಿ ನೋಡಬಹುದು ಕ್ಯಾಟಗರಿ 1 ಮತ್ತೆ ಕ್ಯಾಟಗರಿ 2A ಕ್ಯಾಟಗರಿ 3A ಮತ್ತೆ ಕ್ಯಾಟಗರಿ 3B ಅಂತ ಇದೆ ಈ ಒಂದು ಕ್ಯಾಟಗರಿ ಅವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಅಂದ್ರೆ ಬೈಕ್ ಲೋನ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಸಹಾಯಧನವನ್ನ ಪಡೆಯಬಹುದು ಈ ವರ್ಗದವರು ಬಿಟ್ಟರೆ ಮತ್ತೆ ಬೇರೆ ವರ್ಗದವರಿಗೆ ಅರ್ಜಿಯನ್ನು ಸಲ್ಲಿಸೋಕೆ ಬರೋದಿಲ್ಲ ಇದರಲ್ಲಿ ನಿಮ್ಮ ವರ್ಗ ಯಾವ್ದು ಬರುತ್ತೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲಿ ಆ ವರ್ಗದಲ್ಲಿ ನಿಮ್ಮ ಒಂದು ಜಾತಿ ಯಾವ್ದು ಬರುತ್ತೆ ಅನ್ನೋದನ್ನ ನೀವು ನೋಡ್ಕೊಳ್ಬೇಕು ಇಲ್ಲಿ ನೋಡ್ತಿರಬಹುದು ಹಲವಾರು ಜಾತಿಗಳಿದಾವೆ ಇಲ್ಲಿ ಚೆಕ್ ಮಾಡ್ಕೊಂತ ಹೋಗಿ ನಿಮ್ಮ ಜಾತಿ ಯಾವುದು ಅನ್ನೋದನ್ನ ನೀವು ಇಲ್ಲಿ ಹಾಕ್ಬೇಕು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇಲ್ಲಿ ನೋಡ್ತಿರಬಹುದು ನಿಮ್ಮ ಒಂದು ವಾರ್ಷಿಕ ವರಮಾನ ಎಷ್ಟಿದೆ ಅನ್ನೋದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ
ಹಾಗೂ ಇತರೆ ಮಾಹಿತಿ ಅಂತ ಮತ್ತೆ ಕೆಳಗೆ ನೋಡುತ್ತಿರಬಹುದು. ನೀವು ಯಾವ ಒಂದು ಸಂಸ್ಥೆಯಲ್ಲಿ ಈ ವಾಣಿಜ್ಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಜೊಮಾಟೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಸ್ವಿಗ್ಗಿ ಕಂಪನಿಯಲ್ಲಿ ಅಥವಾ ಊಬರ್ ಕಂಪನಿಯಲ್ಲಿ ಡಾಮಿನೋಸ್ ಇದರಲ್ಲಿ ಮಾಡ್ತಾ ಇದ್ದೀರಾ ಅಥವಾ ಅಮೆಜಾನ್ ನಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದು ಹಾಕಿದ ನಂತರ ಇದಕ್ಕಿಂತ ಮುಂಚಿತವಾಗಿ ಈ ಒಂದು ಏನು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಯಾವುದಾದರೂ ಸಾಲವನ್ನ ಮುಂಚಿತವಾಗಿ ಪಡೆದಿದ್ದೀರಾ ಅಥವಾ ಅರ್ಜಿಯನ್ನು ಹಾಕಿದ್ರೆ ಅಂತ ಕೇಳುತ್ತೆ. ಎಸ್ ಆರ್ ನೋ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಬ್ಯಾಂಕಿನ ಡೀಟೇಲ್ಸ್ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಯಾವ ಡಿಸ್ಟ್ರಿಕ್ಟ್ನಲ್ಲಿದೆ, ಬ್ಯಾಂಕ್ ಹೆಸರು ಏನು, ಬ್ಯಾಂಕ್ ಶಾಖೆ ಯಾವ ಊರಿನಲ್ಲಿದೆ, ಮತ್ತು IFSC ಕೋಡ್ ಅಕೌಂಟ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಹಾಕಿದ ನಂತರ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ, ಮತ್ತು ಜಾತಿ ಪ್ರಮಾಣ ಪತ್ರ, ಮತ್ತು ಇಲ್ಲಿ ನೋಡ್ತಿರ್ಬೋದು ಡ್ರೈವಿಂಗ್ ಲೈಸ್ ಕಂಪಲ್ಸರಿ ನಿಮ್ಮ ಹತ್ರ ಇರಬೇಕಾಗುತ್ತೆ, ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ನಿಮಗೆ ಏನಾದರೂ ಈ ಒಂದು ಕಂಪ್ನಿಗಳಲ್ಲಿ ಜೊಮಾಟೊ, ಸ್ವಿಗ್ಗಿ, ಮತ್ತು ಊಬರ್, ಡೊಮಿನೋಸ್, ಅಮೆಜಾನ್ಗಳ ಕಡೆಯಲ್ಲಿ ನೀವು ಕೆಲಸ ಮಾಡಿದಂಥ ಒಂದು ಸರ್ಟಿಫಿಕೇಟ್ ಇತ್ತಂದರೆ ಅದನ್ನು ಕೂಡ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ ಒಂದು ಬ್ಯಾಂಕ್ ಪಾಸ್ಬುಕ್, ಅರ್ಜಿದಾರನ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಫೋಟೋ ಕೂಡ ಬೇಕಾಗುತ್ತೆ, ಮತ್ತು ಅರ್ಜಿದಾರನ ಸಿಗ್ನೇಚರ್ ಕೂಡ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಒಂದೊಂದೇ ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ಡಾಕ್ಯುಮೆಂಟ್ಗಳು ಬಂದು ನಿಮಗೆ PDF ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸೈಜ್ ಬಂದು 150 KB ಮೇಲೆ 200 KB ಒಳಗಡೆ ಈ ಫೈಲ್ ಸೈಜು ಇರಬೇಕಾಗುತ್ತೆ. ಈ ಎಲ್ಲ ಒಂದೊಂದೇ ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಅರ್ಜಿದಾರನ ಒಂದು ಫೋಟೋ ಬಂದು 30 KB ಒಳಗಡೆ ಇರಬೇಕಾಗುತ್ತೆ, ಅದು JPG ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ಮತ್ತು ಸಿಗ್ನೇಚರ್ ಬಂದು ಅದು ಕೂಡ 5 KB ಅಂದರೆ ಮಿನಿಮಮ್ ಬಂದು 5 KB ಮೇಲೆ 10 KB ಒಳಗಡೆ ಆ ಒಂದು ಸಿಗ್ನೇಚರ್ ಇರಬೇಕಾಗುತ್ತೆ, ಅದು ಕೂಡ JPG ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳನ್ನ ನೀವು ಎಲ್ಲ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಸಬ್ಮಿಟ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ನಿಮಗೆ ಬರುತ್ತೆ. ಆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿನ ನೀವು ಒಂದು ಪ್ರಿಂಟ್ಔಟ್ನ ತಗೊಂಡಿರಬೇಕಾಗುತ್ತೆ, ಯಾಕಂದರೆ ಮುಂದಿನ ದಿನಗಳಲ್ಲಿ ಸ್ಟೇಟಸನ್ನು ತಿಳ್ಕೊಳೋಕ್ಕೆ ಅದು ನಿಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನೀವು ಬೈಕ್ ಲೋನ್ಗೆ ಅಥವಾ ಸಹಾಯಧನ ಪಡೆಯೋಕ್ಕೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದರೆ ನಿಮ್ಮ ಹತ್ತಿರದಲ್ಲಿ ಇರುವಂಥ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ನೀವು ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಒಂದು ಡೌಟ್ಸ್ಗಳನ್ನು ನೀವು ಕ್ಲಿಯರ್ ಮಾಡ್ಕೊಬೋದು. ಅಥವಾ ಆಫ್ಲೈನ್ನಲ್ಲಿ ಕೂಡ ನೀವು ಅರ್ಜಿ ಫಾರ್ಮ್ನ ಅಲ್ಲಿ ತಗೊಂಡು ಫುಲ್ಫಿಲ್ ಮಾಡಿ ಕೆಲವೊಂದು ದಾಖಲಾತಿಗಳು, ನಾನು ಹೇಳಿದಂಥ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ನೀವು ಅಲ್ಲಿ ಕೊಡ್ಬೋದು. ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕವನ್ನು ನಾವು ನೋಡೋದೈತಪ್ಪ ಅಂತಂದರೆ ಡಿಸೆಂಬರ್ 19ನೇ ತಾರೀಕು ಏನಿದೆ ಕೊನೆಯ ದಿನಾಂಕವಾಗಿರುತ್ತೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕ್ಕೆ.